ರಾಜ್ಯಾದ್ಯಂತ ವಿಶ್ವಕರ್ಮರು ಮೊದಲು ಸಂಘಟಿತರಾಗಬೇಕು ಅಂತ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಕೆಪಿ ನಂಜುಂಡಿ ಕರೆ ನೀಡಿದರು. ಚಾಮರಾಜನಗರ ತಾಲೂಕಿನ ಚಂದಕವಾಡಿ ಗ್ರಾಮದಲ್ಲಿ ನಡೆದ 151ನೇ ವಿಶ್ವಕರ್ಮ ಜನಜಾಗೃತಿ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಸಮಾಜದ ಜನರು ಪಂಚ ಕಸುಬುಗಳ ಮೂಲಕ ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದು ಯಾವುದೇ ಸರ್ಕಾರಗಳು ಈ ಸಮಾಜದ ಅಶೋತ್ತರಗಳನ್ನು ಈಡೇರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದರು. ಇದಕ್ಕೂ ಮೊದಲು ಗ್ರಾಮದ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಶ್ರೀ ವಿಶ್ವಕರ್ಮ ಭಾವಚಿತ್ರವನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಹಿಳೆಯರು ಕಳಸ ಹೊತ್ತು ಮೆರವಣಿಗೆ ಮೆರುಗು ನೀಡಿದರು. ಯುವಕರು ಪಟಾಕಿ ಸಿಡಿಸುವ ಮೂಲಕ ಕುಣಿದು ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಸೌಭಾಗ್ಯ, ಮುಖಂಡರಾದ ಮಂಜುನಾಥ್, ವಿಶ್ವಕರ್ಮ, ಡಿಎಲ್ ಕುಮಾರ್, ನಾಗೇಂದ್ರ, ಕಾಂತರಾಜು, ಮುಳ್ಳೂರು ಸಿದ್ದಪಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಸಮಾಜದವರಿಗೆ ಅಧಿಕಾರ ಕೊಟ್ಟು ಅಧಿಕಾರ ಮೂಲಕ ಎಲ್ರಿಗೂ ಸಹಾಯ ಮಾಡುವಂತ ಒಂದು ಮನೋಭಾವನ ಯಾರು ಇಟ್ಕೊಂಡಿಲ್ಲ. ಆಗವರೆಗೂ ಮಾತ್ರನೇ ವಿಶ್ವಕರ್ಮ, ಆದ ನಂತರ ಅವನ ಬಾಗಿಲಿಂದ ಹೊರಗಡೆ ಎಂಥ ವಿಪರ್ಯಾಸ ಇದೆ, ಎಂಥ ದುರಂತ, ಎನ್ನ ಅನ್ಯಾಯ ಇದು.